ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. 2018 ಮೊದಲ ನೋಕಿಯಾ ಸ್ಮಾರ್ಟ್ ಫೋನ್ ಲಾಂಚ್ ಆಗುತ್ತಿದೆ. ಹೌದು, 2018 ಮೊದಲ ನೋಕಿಯಾ ಸ್ಮಾರ್ಟ್ ಫೋನ್ ಲಾಂಚ್ ಆಗಿದ್ದು, ನೋಕಿಯಾ 6 ಸ್ಮಾರ್ಟ್ ಫೋನ್ ಹೊಸ ಮಾದರಿಯಲ್ಲಿ ಕಾಣಿಸಿಕೊಂಡಿದೆ. ಸದ್ಯ ಈ ಫೋನ್ ಚೀನಾದಲ್ಲಿ ಲಾಂಚ್ ಆಗಿದ್ದು, ಶೀಘ್ರವೇ ಭಾರತೀಯ ಮಾರುಕಟ್ಟೆಯಲ್ಲಿ ನೋಕಿಯಾ 6 ಸ್ಮಾರ್ಟ್ ಫೋನ್ ಮಾರಾಟವಾಗುವ ಸಾಧ್ಯತೆಗಳು ಸಾಕಷ್ಟು ಇವೆ. ಒಟ್ಟು 2 ಆವೃತ್ತಿಯಲ್ಲಿ ಈ ಸ್ಮಾರ್ಟ್ ಫೋನ್ ಕಾಣಿಸಿಕೊಳ್ಳಲಿದ್ದು, ಈಗಾಗಲೇ ಭಾರತೀಯ ಮಾರುಕಟ್ಟೆಯಲ್ಲಿ ನೋಕಿಯಾ 6 ಸ್ಮಾರ್ಟ್ ಫೋನ್ ಸಾಕಷ್ಟು ಸದ್ದು ಮಾಡಿದ್ದು, ಈ ಹಿನ್ನೆಲೆಯಲ್ಲಿ ಮತ್ತೆ ಹೊಸ ಮಾದರಿಯಲ್ಲಿ ಕಾಣಿಸಿಕೊಂಡಿದೆ, ಮೋಡಿ ಮಾಡಲು ಸಿದ್ಧವಾಗಿದೆ. ನೋಕಿಯಾ 6 ಸ್ಮಾರ್ಟ್ ಫೋನ್ 32GB ಮತ್ತು 64GB ಆವೃತ್ತಿಯಲ್ಲಿ ಕಾಣಿಸಿಕೊಳ್ಳಲಿದ್ದು, ಬೆಲೆಗಳು ಕ್ರಮವಾಗಿ ಅಂದಾಜು ಸುಮಾರಾಗಿ 14,600 ರೂಪಾಯಿ ಹಾಗೂ ಸುಮಾರಾಗಿ 16,600 ರೂಪಾಯಿ ದೊರೆಯಲಿದ್ದು, ಬ್ಲಾಕ್ ಮತ್ತು ಸಿಲ್ವರ್ ಬಣ್ಣಗಳಲ್ಲಿ ಲಭ್ಯವಿವೆ. 2018 ನೋಕಿಯಾ 6 ಸ್ಮಾರ್ಟ್ ಫೋನ್ ಸದ್ಯ ಆಂಡ್ರಾಯ್ಡ್ 7.1.1 ನೌಗಾಟ್ನಲ್ಲಿ ಕಾಣಿಸಿಕೊಳ್ಳಲಿದ್ದು, ಆಂಡ್ರಾಯ್ಡ್ 8.0 ಓರಿಯೋಗೆ ಅಪ್ಡೇಟೆಡ್ ಪಡೆಯಬಹುದಾಗಿದೆ. ಆಂಡ್ರಾಯ್ಡ್ ಮೊದಲ ಅಪ್ಡೇಟ್ ನೋಕಿಯಾಗೆ ದೊರೆಯಲಿದೆ. 2018 ನೋಕಿಯಾ 6 ಸ್ಮಾರ್ಟ್ ಫೋನ್ ನಲ್ಲಿ ವೇಗದ ಕಾರ್ಯಾಚರಣೆಗಾಗಿ ಸ್ನಾಪ್ಡ್ ಗನ್ 630 ಪ್ರೊಸೆಸರ್ ಅಳವಡಿಸಲಾಗಿದ್ದು, 5.5 ಇಂಚಿನ FHD ಡಿಸ್ಪ್ಲೇ ಕಾಣಬಹುದಾಗಿದೆ. ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ 3 ರಕ್ಷಣೆ ನೀಡಲಾಗಿದೆ. 2018 ನೋಕಿಯಾ 6 ಸ್ಮಾರ್ಟ್ ಫೋನ್ ನಲ್ಲಿ 4GB ರ್ಯಾಮ್ ಜೊತೆಗೆ 128GB ವರೆಗೂ ಇಂಟರ್ನಲ್ ಮೆಮೊರಿ ಕಾಣಬಹುದು. ಅಷ್ಟೇ ಅಲ್ಲ, ಹಿಂಭಾಗದಲ್ಲಿ 16MP ಕ್ಯಾಮರಾ ಜೊತೆಗೆ LED ಫ್ಲಾಶ್ ಹಾಗೂ 8MP ಫ್ರಂಟ್ ಕ್ಯಾಮರಾದೊಂದಿಗೆ 3000mAh ಬ್ಯಾಟರಿ ಅಳವಡಿಸಲಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.